ಸ್ನೇಹಿತರೆ, ನೀವು ಪಾರ್ಟ್ ಫೈವ್ ನಲ್ಲಿ ನೋಡಿದಂತೆ ತಿಮ್ಮ ರೋಬೋಟ್ ರಂಗ ಹೇಳಿದಂತೆ ಪೂರ್ತಿ ಪ್ರಾಕ್ಟೀಸ್ ನೊಂದಿಗೆ ಇತರ ಕಲೆಗಳನ್ನು ಕಲಿತು ಆ ಕೆಟ್ಟ ರೋಬೋಟ್ ನ ಎದುರಿಸಲು ಸಿದ್ಧವಾಗುತ್ತೆ. ಅದಾದ ನಂತರ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಪಾರ್ಟ್ 1-5 ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ಅವುಗಳ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗಿದೆ. ಆ ವಿಡಿಯೋ ನೋಡಾಗಿದ್ರೆ ಬೇಗ ಬೇಗ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಎರಡು ರೋಬೋಟ್ ಗಳ ಮಧ್ಯೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಓಕೆ ರೋಬೋ, ಈಗ ನೀನು ಪೂರ್ತಿಯಾಗಿ ರೆಡಿ ಆಗಿದ್ಯಾ? ಈಗ ಮುಂದೆ ಏನೇ ತೊಂದರೆ ಬಂದ್ರು ನೀನು ಅದನ್ನ ಈಸಿಯಾಗಿ ಎದುರಿಸ್ತೀಯ. ಈಗ ನೀನು ಆ ರೋಬೋಟ್ ನ ತಡಿಬಹುದು ನಿನ್ನ ಎಲ್ಲಾ ಶಕ್ತಿಯನ್ನ ಯೂಸ್ ಮಾಡಿಕೊಂಡು. ಆಯ್ತು ಸರ್, ನಾನು ಈ ಸಲ ತಪ್ಪದೆ ತಡದೆ ತಡಿತೀನಿ. ಬಾ ರಂಗ, ಬೇಗ ಹೋಗೋಣ, ಈಗಾಗ್ಲೇ ತುಂಬಾ ಸಮಯ ಆಗ್ಬಿಟ್ಟಿದೆ. ಆ ರೋಬೋಟ್ ಇಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆಯೋ ಏನು. ಸರಿ ಬನ್ನಿ, ಬೇಗ ಹೋಗೋಣ, ಆ ಕೆಟ್ಟ ರೋಬೋಟ್ ಗೆ ಈಗ ಒಂದು ಗತಿ ಕಾಣಿಸೋ ಸಮಯ ಬಂದಿದೆ. ಹಿಂದಿನ ಸಲ ಆ ರೋಬೋಟ್ ತಪ್ಸ್ಕೊಂಡ್ ಬಿಡ್ತು, ಆದ್ರೆ ಈ ಸಲ ಯಾರನ್ನು ಬಿಡಲ್ಲ. ಆ ರೋಬೋಟ್ ಮತ್ತೆ ರಂಗ ಇಬ್ಬರನ್ನು ಮುಗಿಸ್ಬಿಡ್ತೀನಿ. ಆದ್ರೆ ರಂಗ ಅಂತೂ ತುಂಬಾ ಬುದ್ಧಿವಂತ, ಈ ಸಲ ಅವನು ಏನಾದ್ರೂ ಪ್ಲಾನ್ ಮಾಡ್ಕೊಂಡೇ ಬರ್ತಾನೆ ನನ್ನ ಮುಗಿಸ್ಲಿಕ್ಕೆ. ನಾನು ಬೇರೆ ಏನಾದ್ರೂ ಯೋಚನೆ ಮಾಡಬೇಕು. ಏನ್ ಮಾಡೋದು? ಹಾ, ಈಗ ಅವನೇ ಸರಿ, ಅವನ ಕರೆಯೋ ಸಮಯ ಆಗಿದೆ. ಅವನು ಬಂದ್ರೆ ಆ ರೋಬೋಟ್ ಮತ್ತೆ ರಂಗ ಅಷ್ಟೇ ಅಲ್ಲ, ಇಡೀ ಭೂಮಿಗೆ ತೊಂದ್ರೆ. ಅವನ ಕರೀತೀನಿ ಈಗ, ಅವನೇ ಸರಿ. ಹೇ ಸಾಮಾನ್ಯ ರೋಬೋಟ್, ನೀನು ನನಗೆ ಕಾಲ್ ಮಾಡಿದೆ, ಬೇಗ ಹೇಳು, ನನ್ನ ಟೈಮ್ ವೇಸ್ಟ್ ಮಾಡಬೇಡ. ನಮಸ್ತೆ ದುಷ್ಟದಿಂದನಿಗೆ, ನಾನು ನಿಮ್ಮ ಭಕ್ತ, ನಿಮ್ಮ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ನೀವು ತುಂಬಾನೇ ಶಕ್ತಿಶಾಲಿ, ನೀವು ಕಾಲಿಟ್ಟಲ್ಲಿ ಎಲ್ಲವನ್ನೂ ನಾಶ ಮಾಡ್ತೀರಾ ಅಂತ, ಹಾಗೂ ನಿಮ್ಮನ್ನು ಎದುರಿಸಲು ಯಾರಿಂದಲೂ ಆಗಲ್ಲ ಅಂತ. ದಯಮಾಡಿ ನೀವು ನನಗೆ ಸಹಾಯ ಮಾಡಿ. ಹೌದು, ದುಷ್ಟದಿಂದ ಕಾಲಿಟ್ಟಲ್ಲಿ ಯಾರು ಉಳಿಯಲ್ಲ. ಸರಿ, ಏನ್ ಬೇಕು ಸಹಾಯ ಕೇಳು. ಥ್ಯಾಂಕ್ ಯು ದಿಂಡ ಗುರುಗಳೇ, ಇಲ್ಲಿ ಒಂದು ರೋಬೋಟ್ ಹಾಗೂ ಮನುಷ್ಯರು ನನ್ನ ಕೆಲಸಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ. ನೀವು ಇಲ್ಲಿ ಬಂದು ಆ ರೋಬೋಟ್ಗೆ ಹಾಗೂ ಇಲ್ಲಿನ ಜನರಿಗೆ ಉತ್ತರವನ್ನು ಕೊಟ್ಟು ನಿಮ್ಮ ಶಕ್ತಿ ಏನೆಂದು ತೋರಿಸಿ ಇವರಿಗೆ. ಸರಿ ಬರ್ತೀನಿ, ಆ ರೋಬೋಟ್ ಮತ್ತು ಮನುಷ್ಯರ ಕತೆ ಮುಗೀತು ಅಂತಾನೆ ತಿಳ್ಕೊ. ನಡಿ, ಈ ಪೂರ್ತಿ ಸಿಟಿನ ಧ್ವಂಸ ಮಾಡೋಣ, ಅವರು ಎಲ್ಲಿದ್ರು ಬರಬೇಕು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಹೇಗ್ ನಾಶ ಮಾಡ್ತು ಆ ರೋಬೋಟ್. ರಂಗ ಸರ್, ಆ ರೋಬೋಟ್ ನ ಮಾತ್ರ ನಾನು ಸುಮ್ನೆ ಬಿಡಲ್ಲ. ನಡೀರಿ ಬೇಗ, ಆ ರೋಬೋಟ್ ನ ಹುಡುಕಿ ಅವನ್ನ ತಡಿಬೇಕು, ಇಲ್ಲ ಅಂದ್ರೆ ಪೂರ್ತಿ ಊರ್ನ ನಾಶ ಮಾಡ್ಬಿಡ್ತಾನೆ. ರಂಗ ಅಲ್ಲಿ ನೋಡು, ಅಲ್ಲಿದ್ದಾನೆ ಅವನು. ಅಲ್ಲ, ಆ ರೋಬೋಟ್ ಜೊತೆ ಯಾರಿದ್ದಾನೆ? ನೋಡೋಕೆ ತುಂಬಾ ಭಯಂಕರವಾಗೂ ಇದ್ದಾನೆ, ವಿಚಿತ್ರವಾಗೂ ಇದ್ದಾನೆ. ಅವನು ಯಾರಾದ್ರೇನು? ಇವತ್ತು ಇಬ್ರಿಗೂ ಸರಿ ಬುದ್ಧಿ ಕಲಿಸ್ತೀನಿ, ನೀವಿಲ್ಲೇ ಇರಿ. ನಿಲ್ಲು ರೋಬೋ, ತಡಿ. ನೀನು ನೋಡ್ತಾ ಇರು ರಂಗ, ನಾನೇನ್ ಮಾಡ್ತೀನಿ ಅವನಿಗೆ ಅಂತ. ಛೇ, ಅವನ್ ಯಾರು, ಅವನ್ ಶಕ್ತಿ ಏನು ಅಂತ ತಿಳಿದೆ ರೋಬೋಟ್ ಮುಂದೆ ಹೋಗ್ಬಾರ್ದಿತ್ತು. ಈ ರೋಬೋಟ್ ಯಾವತ್ತೂ ಆತರ ಮಾಡ್ತಾ ಇರುತ್ತೆ. ಹೇ ದುಷ್ಟ ರೋಬೋಟ್, ನಿಲ್ಲಿಸು, ಈಗ ನಿನ್ನ ಆಟ ನಡೆಯೋಲ್ಲ. ಹೇ ತುಕಾಲಿ ರೋಬೋಟ್, ನನ್ನ ಶಿಷ್ಯನೇ ತಡಿತೀಯ? ಹೇ ಡಬ್ಬ ನನ್ನ ಮಗನೇ, ಯಾರೋ ನೀನು, ಒಳ್ಳೆ ಛೋಟಾ ಭೀಮಲ್ ಬರೋ ಮಾಯಾ ಅಜ್ಜಿ ತರ ಕಾಣಿಸ್ತಿದೀಯ. ನಿನಗೆ ಮತ್ತೆ ಇದಕ್ಕೆ ಏನು ಸಂಬಂಧ ಇಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ನಿನಗೂ ಬೀಳುತ್ತೆ. ಏನ್ ನಡೀತೀಯೋ ಇಲ್ವಾ? ಹೇ ದಡ್ಡ ರೋಬೋಟ್, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ದಿಂಡ, ದುಷ್ಟ ದಿಂಡ. ನನ್ನ ಶಕ್ತಿಯಿಂದ ಇಡೀ ಸಿಟಿನೇ ಧ್ವಂಸ ಮಾಡ್ಬಿಡ್ತೀನಿ. ನೀನು ಸಿಟಿನ ಕಡೆಗೆ ಧ್ವಂಸ ಮಾಡುವಂತೆ ಮೊದಲು ನನ್ನ ಎದುರಿಸು. ಹಾ
ಪ್ರದೀಪ, ಅವನ್ಯಾರು ಶಕ್ತಿಶಾಲಿ ಮನುಷ್ಯ ಅನ್ಸುತ್ತೆ. ರೋಬೋಟ್ಗೆ ನಮ್ ಸಹಾಯ ಬೇಕು, ಸಹಾಯ ಮಾಡೋಣ ಬಾ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ, ಬಾ ಹೋಗೋಣ. ಹೇ ನಿಲ್ಸು, ಯಾರ್ ನೀನು? ಈ ಪ್ರಶ್ನೆ ನಾ ಮೊದ್ಲೇ ಕೇಳ್ಬೇಕಿತ್ತು. ನನ್ನ ಬಗ್ಗೆ ತಿಳಿಯದೆ ನನ್ನ ಮೇಲೆ ಕೈ ಮಾಡ್ಲಿಕ್ಕೆ ಬರ್ತೀರಾ? ನಿಮ್ಮಲ್ಲಿ ಯಾರನ್ನು ಉಳಿಸಲ್ಲ. ತಿಮ್ಮ, ಪ್ರದೀಪ, ಮೂರ್ ಜನ ಒಟ್ಟಿಗೆ ಹೋಗೋಣ ಬನ್ನಿ. ಈಗ ನಿಮ್ಮ ಮೂರು ಜನರನ್ನು ಈ ಉರಿಯುವ ಬೆಂಕಿಯಿಂದ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ಹಾ 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 ಹಾ. ಎಲ್ಲೋದ್ರು ಎಲ್ಲೋದ್ರು ಆ ದುಷ್ಟ ರೋಬೋಟ್ ಮತ್ತೆ ಮನುಷ್ಯರು? ಹೇಗ್ ಮಾಯ ಆದ್ರು? ಗೊತ್ತಿಲ್ಲ, ಕಣ್ಣು ತೆಗೆಯೋದ್ರೊಳಗೆ ಮಾಯ ಆದ್ರು. ಇದು ವಿಚಿತ್ರ. ಹಾಗಾದ್ರೆ ಇದು ಅವನದೇ ಕೆಲಸ. ಅವನು ಅವನು ಅಂದ್ರೆ ಯಾರು? ಅವನೇ ಅವನೇ ನನ್ನ ಪರಮಶತ್ರು, ಸೂಪರ್ ಶಂಭು. ಇರ್ಲಿ, ಎಲ್ಲರನ್ನು ಒಂದೇ ಸಲ ಮುಗಿಸ್ತೀನಿ, ನಡಿ. ನಾವೆಲ್ಲಿದ್ದೀವಿ ಪ್ರದೀಪ? ತಿಮ್ಮ ರೋಬೋ ಹೇಳಿ. ಅಲ್ಲ ರಂಗ, ನಾವ್ ಹೇಗ್ ಇಲ್ಲಿ ಬಂದ್ವಿ? ನಾವಿನ್ನು ಬದುಕಿದೀವ, ಬೆಂಕಿಯನ್ನು ತಾಗಿಲ್ಲ ತಾನೆ? ಹೆದರ್ಬೇಡಿ ಮಕ್ಳೆ, ನಾನು ಸೂಪರ್ ಶಂಭು, ನಾನೇ ನಿಮ್ಮನ್ನ ಇಲ್ಲಿ ಕರ್ಕೋ ಬಂದಿದ್ದು. ಧನ್ಯವಾದ ಸೂಪರ್ ಶಂಭು, ಆದ್ರೆ ನಮ್ಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ. ನನ್ನ ಬಗ್ಗೆ ಹೇಳಬೇಕು ಅಂದ್ರೆ, ಈ ಭೂಮಿಗೆ ಏನಾದ್ರೂ ತೊಂದರೆ ಆದಾಗ, ಯಾರಾದ್ರೂ ಕಷ್ಟದಲ್ಲಿದ್ದಾಗ ನಾನು ಕಾಪಾಡ್ಲಿಕ್ಕೆ ಬರೋ ಸೂಪರ್ ಹೀರೋ ಅಂತ ತಿಳ್ಕೊಳ್ಬಹುದು. ಸೂಪರ್ ಹೀರೋನಾ ನೀವು? ವಾವ್. ಒಂಥರ ಹಾಗೆ ನೀವು ಅಂದ್ಕೊಳ್ಬಹುದು. ಹಾಗೆ ದುಷ್ಟದಿಂದ ನಾ ನಿಮ್ಮಿಂದ ಸೋಲಿಸ್ಲಿಕ್ಕಾಗಲ್ಲ. ಅವನು ತುಂಬಾ ಅಂದ್ರೆ ತುಂಬಾನೇ ಶಕ್ತಿಶಾಲಿ. ಅದಕ್ಕೆ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಸರಿ, ಆದ್ರೆ ಆ ದುಷ್ಟದಿಂದ ಯಾರು? ಅವನ್ಯಾಕ ಕೆಟ್ಟ ರೋಬೋಟ್ ಜೊತೆ ಸೇರ್ಕೊಂಡಿದ್ದಾನೆ? ದುಷ್ಟದಿಂದ ಪ್ರಭಾವಿ ಮತ್ತು ಶಕ್ತಿಶಾಲಿ ಮನುಷ್ಯ. ಅವನು ಜನರಿಗೆ ಹಾಗೂ ಇತರ ಜೀವಿಗಳಿಗೆ ತೊಂದರೆ ಕೊಡೋದೇ ಅವನ ಕೆಲಸ. ಈಗ ಅವನು ಅದನ್ನೇ ಮಾಡ್ತಿದ್ದಾನೆ ಆ ರೋಬೋಟ್ ಜೊತೆ ಸೇರ್ಕೊಂಡು. ಮತ್ತು ಈಗ ಅವನ್ನ ನಾವು ಸೋಲಿಸಲೇಬೇಕು. ಅದು ಹೇಗೆ? ಅವನ್ನ ಸೋಲ್ಸೋಕೆ ಆಗುತ್ತಾ? ಅವನು ಎಷ್ಟು ಶಕ್ತಿಶಾಲಿ ಅಂದ್ರೆ ಅವನ ಸೋಲಿಸ್ಲಿಕ್ಕೆ ನನ್ನಿಂದನೂ ಸಾಧ್ಯವಿಲ್ಲ. ಹಾಗಾದ್ರೆ ಅವನ ಸೋಲ್ಸೋದಾದ್ರೂ ಹೇಗೆ? ನನ್ನಿಂದ ಸಾಧ್ಯವಿಲ್ಲ, ಆದ್ರೆ ನಮ್ಮಿಂದ ಸಾಧ್ಯ. ನಾವೆಲ್ಲರೂ ಸೇರಿ ಅವನ ಅಂತ್ಯ ಮಾಡಬೇಕು. ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರೆ ಅವನ ಹೇಗೆ ಬುದ್ಧಿವಂತಿಕೆಯಿಂದ ಸೋಲಿಸಬೇಕು ಅಂತ ನಾನು ಹೇಳ್ತೀನಿ. ಸರಿ, ಶಕ್ತಿಯಿಂದ ಆಗದೆ ಇದ್ರೆ ಯುಕ್ತಿಯಿಂದ ಅವನ ನಾಶ ಮಾಡೋಣ. ನಾವು ನಿಮ್ ಜೊತೆ ಇದ್ದೀವಿ ಸೂಪರ್ ಶಂಭು. ಸರಿ, ನನ್ನ ಜೊತೆ ಬನ್ನಿ ಈಗ. ಸ್ನೇಹಿತರೆ, ಕಥೆಯಲ್ಲಿ ಈಗ ಇಬ್ಬರು ಪ್ರಭಾವಿ ಹಾಗೂ ಶಕ್ತಿಶಾಲಿ ಜೀವಿಗಳ ಆಗಮನದಿಂದ ಕಥೆಯ ರೋಚಕತೆ ತುಂಬಾನೇ ಜಾಸ್ತಿಯಾಗಿದೆ. ಈಗ ರಂಗ ಮತ್ತು ಸೂಪರ್ ಶಂಭು ಬುದ್ಧಿವಂತಿಕೆಯಿಂದ ಆ ಕ್ರೂರಿ ಹಾಗೂ ಅತ್ಯಂತ ಶಕ್ತಿಶಾಲಿ ದುಷ್ಟದಿಂಡನನ್ನು ನಾಶ ಮಾಡುತ್ತಾರೋ ಇಲ್ಲವೋ, ಮಾಡಿದರೆ ಯಾವ ಉಪಾಯದಿಂದ ಮಾಡುತ್ತಾರೋ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ. ಮುಂದಿನ ಭಾಗ ಪಾರ್ಟ್ 7 ನಲ್ಲಿ ಇದು ಮುಂದುವರೆಯುವುದು. ಪಾರ್ಟ್ 7 ಬೇಗ ಬೇಕಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ. ಹಾಗೆ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಪಾರ್ಟ್ 7 ಬೇಕೋ ಬೇಡೋ ಅಂತ ತಿಳಿಸಿ. ಸ್ನೇಹಿತರೆ, ಈ ರೋಚಕ ವಿಡಿಯೋವನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಅನ್ನು ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ